ಎಲ್ಲರೂ ನಮಸ್ಕಾರ. ನೀವು ನೋಡ್ತಿರೋ ರೊಕ್ಕನ ಟೇಕ್ ಯೂಟ್ಯೂಬ್ ಸರ್, ನಾನು ಮನ ಆರಾಧನೆ. ಸೊ ಇವತ್ತಿನ ನೋಡಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ, ನಾವು ಅಪ್ಲಿಕೇಶನಲ್ಲಿ ಕಾಯಿನ್ಸನ್ನು ಹೇಗೆ ವಿತ್ಡ್ರಾ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಬಂದು ಯೂಟ್ಯೂಬ್ ಸರ್ ನೋಡ್ತೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೇಗೆ ಮಾಡಿದ್ರೆ ನಾನು ಹಾಕು ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಒತ್ತು ನೋಡಿ, ಸ್ಟಾರ್ಟ್ ಮಾಡೋಣ. ಸೊ ಮೊದಲದಾಗಿ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೂ ಹೋಗ್ಬಿಟ್ಟು ಜಾಯ್ನ್ ಕೂಡ ಆಗ್ಬೋದು. ಸೊ ಅದರ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನೋಡಿದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೂ ಹೋಗ್ಬಿಟ್ಟು ಯೂಸ್ ಕೂಡ ಮಾಡ್ಬೋದು. ಸೊ ಈಗ ಬನ್ನಿ ಒತ್ತಿ ನೋಡಿ, ಸ್ಟಾರ್ಟ್ ಮಾಡೋಣ. ಸೊ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ಅಪ್ಲಿಕೇಶನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಮನಿಯನ್ನು ಅರ್ನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಏನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದರೂ ಹೋಗ್ಬಿಟ್ಟು ವಿಸಿಟ್ ಕೂಡ ಮಾಡ್ಬೋದು. ಸೊ ನೀವು ನವ್ಯ ಅಪ್ಲಿಕೇಶನ್ನ ಓಪನ್ ಮಾಡಿದ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ನೋಡ್ತಿರ್ಬೋದು ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನನಗೆ 1000 ಕಾಯಿನ್ಸ್ ಇದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು. ಸೊ ನಾನು ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಸೊ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ಯೂಸ್ ಯುವರ್ ನವಿ ಕಾಯಿನ್ಸ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. 10 ಕಾಯಿನ್ಸ್ ಬಂದುಬಿಟ್ಟು 1 ರುಪೀಸ್ ಅಂತ ನಿಮಗೆ ಇಲ್ಲಿ ತೋರಿಸಿದೆ ನೋಡ್ತಿರ್ಬೋದು. ಸೊ ಅದೇ ರೀತಿ ನೋಡ್ತಿರ್ಬೋದು 1000 ಕಾಯಿನ್ಸ್ ಬಂದುಬಿಟ್ಟು ನೋಡ್ತಿರ್ಬೋದು 100 ರುಪೀಸ್ ಕ್ಯಾಶ್ ಅಂತ ಹೇಳ್ಬೋದು. ಸೊ ನಂತರ ನೋಡ್ತಿರ್ಬೋದು ಈ ಕಡೆ ಗೆಟ್ 100 ರುಪೀಸ್ ಕ್ಯಾಶ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ 100 ರುಪೀಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ಮೇಲ್ಗಡೆ ಕನ್ವರ್ಟ್ ಟು ಕ್ಯಾಶ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ಸೊ ನಂತರ ನೋಡ್ತಿರ್ಬೋದು ಇಲ್ಲಿ ನೋಡಿ ಕೆಳಗಡೆ ನೋಡ್ತಿರ್ಬೋದು ಸೆಲೆಕ್ಟ್ ನಂಬರ್ ಆಫ್ ಕಾಯಿನ್ಸ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ಸೊ ಈಗ ನೋಡ್ತಿರ್ಬೋದು ಸೊ ಇಲ್ಲಿ ಕೂಡ ನೀವು ನೋಡು ಕಾಯಿನ್ಸನ್ನು ಕೂಡ ನೀವು ಜಾಸ್ತಿ ಕೂಡ ಮಾಡ್ಬೋದು ಅಂತ ಹೇಳ್ಬೋದು ನೋಡ್ತಿರ್ಬೋದು. 1000 ಕಾಯಿನ್ಸ್ ಬಂದುಬಿಟ್ಟು 100 ರುಪೀಸ್ ಹೇಳ್ಬೋದು. ಅದೇ ರೀತಿ ನೋಡ್ತಿರ್ಬೋದು 500 ಕಾಯಿನ್ಸ್ ಬಂದುಬಿಟ್ಟು 50 ರುಪೀಸ್ ಅಂತ ಹೇಳ್ಬೋದು ನೋಡ್ತಿರ್ಬೋದು. ಸೊ ಈಗ ನಾನು 1000 ಕಾಯಿನ್ಸ್ ಎಂಟರ್ ಮಾಡ್ತಿದ್ದೆ. ನಂತರ ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ನಿಮ್ಮೊಂದು UPI ಐಡಿಯನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಈಗ ನಾನು ಆಲ್ರೆಡಿ UPI ಐಡಿಯನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ನೋಡ್ತಿರ್ಬೋದು ಕೆಳಗಡೆ ಕನ್ಫರ್ಮ್ ಪರ್ಚೇಸ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡ್ತಿರ್ಬೋದು. ಸೊ ನೀವು ಇದ್ರ ಮೇಲೆ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಕಾಯಿನ್ಸ್ ವಿತ್ಡ್ರಾ ಆಗಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು. ಸೊ ನೋಡ್ತಿರ್ಬೋದು 100 ರುಪೀಸ್ ಅನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಹೀಗೆ ಮಾಡಿಬಿಟ್ಟು ಸೊ ನೀವು ನವಿ ಅಪ್ಲಿಕೇಶನಲ್ಲಿ ನೀವು ಕಾಯಿನ್ಸನ್ನು ಮನೆಯಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನವಿ ಅಪ್ಲಿಕೇಶನಲ್ಲಿ ಹೇಗೆ ನೀವು ಕಾಯಿನ್ಸನ್ನು ಪಡೆಯೋದು ಅಂತ ನೋಡ್ತಿರ್ಬೋದು. ಇಲ್ಲಿ ನೋಡ್ತಿರ್ಬೋದು ಶೇರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಿರ್ಬೋದು. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ವಾಟ್ಸಪ್ ಅದೇ ರೀತಿಯಾಗಿ ವಾಟ್ಸಪ್, ಫೇಸ್ಬುಕ್ ಅದೇ ರೀತಿ ಇನ್ನಿತರ ಸೋಷಿಯಲ್ ಮೀಡಿಯಲ್ಲಿ ನೀವು ಈ ಒಂದು ಲಿಂಕನ್ನು ನೀವು ಶೇರ್ ಮಾಡಿಬಿಟ್ಟು ಕೂಡ ನೀವು ಮನಿ ಕೂಡ ಅರ್ನ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಉಳಿದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೂ ಹೋಗ್ಬಿಟ್ಟು ಯೂಸ್ ಕೂಡ ಮಾಡ್ಬೋದು. ಸೊ ಎಷ್ಟು ಇವತ್ತಿನ ನೋಡಿ ಇವತ್ತಿನ ನೋಡಿ ಸ್ವಲ್ಪನಾದ್ರೆ ಇದ್ರೆ ಪ್ರಿಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.